ಡಿಸೆಂಬರ್ 14 ರಾಷ್ಟ್ರೀಯ ಲೋಕ ಅದಾಲತ್. ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ನವದೆಹಲಿ, ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಆದೇಶದನ್ವಯ ಗದಗ ಜಿಲ್ಲೆಯಲ್ಲಿ 14/12/2024 ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಂಡಿದ್ದು, ಸಾರ್ವಜನಿಕರು ಪಕ್ಷಗಾರರು ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನ ಮಾಡಿಕೊಳ್ಳುವ ಮೂಲಕ ತಮ್ಮ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ ಹೇಳಿದರು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಆದೇಶದನ್ವಯ ದಿನಾಂಕ 14/12/2024 ರಾಷ್ಟ್ರೀಯ ಲೋಕಾದಾಲತ್ತನ್ನು ಗದಗ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಲೋಕಾದಾಲತ್ ಸಾರ್ವಜನಿಕರು ಪಕ್ಷಕಾರರಿಗೆ ತಮ್ಮ ವ್ಯಾಜ್ಯಗಳನ್ನು ಪರಸ್ಪರ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಸುವರ್ಣಾವಕಾಶವಾಗಿದೆ. ಈ ಲೋಕಾದಾಲತ್ನಲ್ಲಿ ರಾಜಿ ಮಾಡಿಕೊಂಡ್ರೆ ತಮಗಾಗುವ ಆರ್ಥಿಕ ಹೊರೆ ಸಮಯ ಪೋಲನ್ನು ತಪ್ಪಿಸಬಹುದು. ಹಾಗೆಯೇ ಅವರು ತುಂಬಿದ ಶುಲ್ಕವನ್ನು ಕೂಡ ವಾಪಸ್ ಪಡೆಯಬಹುದು ಮತ್ತು ಅದರ ವಿರುದ್ಧ ಮೇಲ್ಮನವಿಗೆ ಅವಕಾಶ ಇರುವುದಿಲ್ಲ ಮತ್ತು ಪ್ರಕರಣ ಇಲ್ಲಿಗೆ ಮುಕ್ತಾಯಗೊಂಡು ಪಕ್ಷಕಾರರ ಮಧ್ಯದ ಬಾಂಧವ್ಯ ಹಾಗೆ ಉಳಿದುಕೊಳ್ಳುತ್ತದೆ. ಗದಗ ಜಿಲ್ಲೆಯಾದ್ಯಂತ ಲೋಕದ ಸಲುವಾಗಿ ನಾವು ಒಟ್ಟು 14 ಬೆಂಚುಗಳನ್ನು ರಚಿಸಿದ್ದೇವೆ. ಗದಗ ಜಿಲ್ಲೆಯಲ್ಲಿ ಒಟ್ಟು 19,896 ಚಾಲ್ತಿ ಪ್ರಕರಣಗಳು ಇವೆ. ಅವುಗಳ ಪೈಕಿ ನಾವು 2,821 ಪ್ರಕರಣಗಳನ್ನು ರಾಜಿಯಾಗಬಹುದಾದ ಪ್ರಕರಣ ಅಂತ ಗುರುತಿಸಿದ್ದೇವೆ. ಅದರಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳಿವೆ. ಸಿವಿಲ್ ಪ್ರಕರಣಗಳೆಂದರೆ ಮನೆ ನಿವೇಶನ, ಜಮೀನು ಭೂಸ್ವಾಧೀನ ಪ್ರಕರಣ, ಬ್ಯಾಂಕ್ ವಸೂಲಾತಿ ಪ್ರಕರಣ, ದರಖಾಸ್ತು ಪ್ರಕರಣ, ಕಾರ್ಮಿಕ ಪ್ರಕರಣ, ಮರಳು ಕಳ್ಳ ಸಾಗಾಣಿಕೆ ಪ್ರಕರಣ, ಚೆಕ್ ಬೌನ್ಸ್ ಪ್ರಕರಣ, ಅದೇ ರೀತಿಯಾಗಿ ರಾಜಿಯಾಗಬಹುದಾದ ಕ್ರಿಮಿನಲ್ ಪ್ರಕರಣಗಳು, ವಾಹನ ಅಪಘಾತ ಪ್ರಕರಣಗಳು, ವೈವಾಹಿಕ ಪ್ರಕರಣಗಳು ಒಳಗೊಂಡಿರುತ್ತವೆ. ಈ ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಂತೆ ಸುಮಾರು 2 ತಿಂಗಳಿಂದ ವಕೀಲರು, ಸಂಧಾನಕಾರರು ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದೇವೆ. ಅದರ ಬಗ್ಗೆ ಪಕ್ಷಕಾರರ ಜೊತೆ ಸಂಧಾನ ಕೂಡ ಮಾಡಿ ಅವರು ರಾಜಿ ಆದರೆ ರಾಜಿ ಯಾವ ರೀತಿ ಆಗ್ಬೋದು ಅನ್ನೋದು ಕೂಡ ನಾವು ಅವರಿಗೆ ತಿಳುವಳಿಕೆ ನೀಡಿದ್ದೇವೆ. ಅದು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿವಿಧ ಇಲಾಖೆಗಳೊಂದಿಗೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಆದ್ದರಿಂದ ಈ ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಂತೆ ಎಂದಿನಂತೆ ಮಾಧ್ಯಮದವರು ಈ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಕೊಡಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಲೋಕದಲ್ಲಿಯೂ ಕೂಡ ಈ ಕಳೆದ ಲೋಕದಲ್ಲಿದ್ದಂತೆ ವ್ಯಾಜ್ಯಮುಕ್ತ ಗ್ರಾಮ ಅಂತ ಘೋಷಣೆ ಮಾಡುವರಿದ್ದೇವೆ. ಯಾವುದೇ ಹಳ್ಳಿಯಲ್ಲಿ ಇದ್ದ ಎಲ್ಲ ಪ್ರಕರಣಗಳು ರಾಜಿ ಆದರೆ ಆ ಗ್ರಾಮವನ್ನು ವ್ಯಾಜ್ಯಮುಕ್ತ ಗ್ರಾಮ ಅಂತ ಘೋಷಣೆಯನ್ನು ಮಾಡಲಾಗುತ್ತದೆ.